ಹಾಯಲ್ಲೂ ನಮಸ್ಕಾರ, ನೀವು ನೋಡ್ತಾ ಇರೋ ಉಮೇಶ್ ಮನಕಡೆ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ಓಡದಲ್ಲಿ ಒಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ಈ ಒಂದು ಓಡೋ ತಿಳಿಸ್ಕೊಡ್ತೀನಿ. ಪಿಕ್ಸೆಲ್ ಲ್ಯಾಬ್ ಏನು, ಅದಕ್ಕೆಲ್ಲ ಯೂಸಪ್ಪ ಅಂತಂದರೆ ಏನಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ, ಎಡಿಟ್ನ ಮಾಡೋಕ್ಕೆ ಅಂತಂತಂದರೆ ಟೆಕ್ಸ್ಟ್ನ ಎಡಿಟ್ ಮಾಡೋದಕ್ಕೆ, ಒಂದು ಲೋಗೋನ ಕ್ರಿಯೇಟ್ ಮಾಡೋದಕ್ಕೆ, ಮತ್ತು ತಮ್ಮನಲ್ಲಿ ಯೂಟ್ಯೂಬ್ ತಮ್ಮನಲ್ಲಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಪಿಕ್ಸೆಲ್ ಲ್ಯಾಬ್ನ. ಇನ್ನು ಸುಮಾರಷ್ಟು ಥರ ಎಡಿಟಿಂಗ್ಗೆ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಲೋಗೋ ಮತ್ತು ಟೆಕ್ಸ್ಟ್ನ ಎಡಿಟ್ನ ಮಾಡೋದಕ್ಕೆ ಫೇಮಸ್ ಆದ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು ಪಿಕ್ಸೆಲ್ ಲ್ಯಾಬ್. ಈ ವಿಡಿಯೋ ನೋಡ್ತಾ ಇದ್ದಿರಲ್ಲ, ಈ ವಿಡಿಯೋ ತಮ್ಮನಲ್ಲಿನ ಪಿಕ್ಸೆಲ್ ಲ್ಯಾಬಲ್ಲಿ ಕೂಡ ಎಡಿಟ್ ಮಾಡಿದ್ದು. ಸೊ ಅದು ಯಾವ ರೀತಿ ಪಿಕ್ಸೆಲ್ ಲ್ಯಾಬ್ನ ಎಡಿಟ್ನ ಮಾಡೋದು ಅಂದರೆ ಪಿಕ್ಸೆಲ್ ಲ್ಯಾಬ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಈ ಒಂದು ಹೊಡೆ ತಿಳಿಸ್ಕೊಡ್ತೀನಿ. ಸೊ ಒಡನೆ ಶುರು ಮಾಡೋ ಶುರುಗಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆದರೆ ನೋಡ್ತಾರೆ ದೊಡ್ಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತೊಂದರೆ ಶುರು ಮಾಡೋಣ. ಓಕೆ ಗೈಸ್, ಸಿಂಪಲಾಗಿ ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡ್ಕೊಳ್ಳಿ, ಪ್ಲೇ ಸ್ಟೋರ್ ಸಿಗುತ್ತೆ ಅಲ್ಲೇ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಆಫ್ ಆಲ್ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಮೇಲ್ಗಡೆ ಪ್ಲಸ್ ಐಕನ್ ಒಂದಿರುತ್ತೆ, ಅದು ನೀವು ಟೆಕ್ಸ್ಟು ಏನಾದರೂ ಹಾಕ್ಕೊಬೇಕು ಅಂತಂದರೆ ಟೆಕ್ಸ್ಟ್ ಹಾಕಿದ್ರೆ ಟೆಕ್ಸ್ಟ್ ಹಾಕ್ಕೋಬೋದು, ಅದೇ ಥರ ನೀವು ಎಲ್ಲವೂ ಕೂಡ ಹಾಕ್ಬೋದು, ಶೇಪ್ಸು ಸ್ಟಿಕ್ಕರ್ಸು ಫ್ರಮ್ ಗ್ಯಾಲರಿಯಿಂದ ಫೋಟೋನ ಇಲ್ಲೆಲ್ಲ ಪ್ಲಸ್ ಐಕನಿಂದ ಹಾಕ್ಕೋಬೋದು. ಸೊ ಅದ್ರ ಪಕ್ಕ ಇರೋದು ಸೇವ್ ಆಪ್ಷನ್, ನೀವು ಸೇವ್ ಮಾಡೋದು ಪ್ರಾಜೆಕ್ಟಾಗಿ ಸೇವ್ ಮಾಡ್ಬೋದು ಮತ್ತು ಇಮೇಜಾಗಿ ಸೇವ್ ಮಾಡ್ಕೋಬೋದು. ಅದ್ರ ಪಕ್ಕ ಶೇರ್ ಆಪ್ಷನ್, ನೀವು ಶೇರ್ ಮಾಡೋಕ್ಕು ಅಂತಂದರೆ ಮೊದಲು ಸೇವ್ ಮಾಡ್ಕೋಬೇಕು, ಅದು ಬೆಸ್ಟ್ ಮೇಲೆ ಸೇವ್ ಶೇರ್ ಮಾಡ್ಕೋಬೇಕು. ಸೊ ಅದ್ರ ಪಕ್ಕ ಒಂದು ಏನೋ ಒಂದು ಇನ್ವಿಟೇಟ್ ಕಾಮ ಇದೆ ನೋಡಿ, ಇದೇನಪ್ಪ ಅಂತಂದರೆ ನಿಮಗೆ ಕೆಲವೊಂದಿಷ್ಟು ಮೋಟಿವೇಶನ್ಸು ಅಂದ್ರೆ ಒಂದು ಸೆಂಟೆನ್ಸ್ ಕ್ವೈಟ್ಸ್ ಇರ್ತವೆ, ಕ್ವೈಟ್ಸ್ನ ಹಾಕ್ಕೊಂಬಿಟ್ಟು ನೀವು ರಿಟರ್ನ್ ಮಾಡ್ಕೋಬೋದು. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಕ್ವೈಟ್ಸ್ ಅಂತಂದರೆ ಎಕ್ಸಾಂಪಲ್ ಒಂದು ಕೆಲವೊಂದಿಷ್ಟು ಡೈಲಾಗ್ ಇರುತ್ತೆ, ಕೆಲವೊಂದಿಷ್ಟು ಮೋಟಿವೇಟ್ಸ್ ವರ್ಡ್ಸ್ ಇರ್ತೈತೆ ನೋಡಿ, ಅದೇ ಅದು, ಇದೇನು ಅಷ್ಟು ಅವಶ್ಯಕತೆ ಇಲ್ಲ. ಅದ್ಬಿಟ್ಬಿಟ್ರೆ ತ್ರೀ ಡಾಟ್ ಇದೆ ನೋಡಿ, ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳೋದಾಯಿತು, ಯೂಸ್ ಇಮೇಜ್ ಫ್ರಮ್ ಗ್ಯಾಲರಿ, ಮತ್ತು ಇದರಲ್ಲಿ ಎಕ್ಸ್ಪೋರ್ಟ್ ಮಾಡೋದಾಯಿತು, ಯೂಸ್ ಇಮೇಜ್ ಫ್ರಮ್ ಕ್ಯಾಮ್ರಾ, ಸುಮಾರಷ್ಟು ಆಪ್ಷನ್ ಇದ್ರೊಳಗೆ ಇದ್ದಾವೆ. ಅದ್ಬಿಟ್ರೆ ಇಲ್ಲಿ ಪೆನ್ಸಿಲ್ ಐಕಾನ್ ನೋಡಿ, ಪೆನ್ಸಿಲ್ ಐಕಾನಿಂದ ನೀವು ಎಡಿಟ್ನ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಒಂದು ನೀವು ಟೆಕ್ಸ್ಟ್ ಅಂತ ಬಂದಿದೆ, ಅದನ್ನ ಎಡಿಟ್ ಮಾಡ್ಕೋಬೋದು, ಕಾಣ್ತಿದೆಯಾ? ಈಗ ಅದನ್ನ ಎಡಿಟ್ ಮಾಡ್ಕೊಂಡ್ರೆ ಸೊ ಕೆ ಅಂತ ಹಾಕೊಂಡ್ರೆ ಕೆ ಅಂತ ಬರುತ್ತೆ ಅಲ್ಲಿ. ಸೊ ಇದು ಎಡಿಟ್ ಮಾಡೋಕ್ಕೆ ಯಾವುದೇನೋ ಒಂದು ಸೆಲೆಕ್ಟ್ ಮಾಡ್ಕೊಂಡು, ಈಗ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರಷ್ಟೇ ಇಲ್ಲೇ ಎಡಿಟಿಂಗ್ ಬರುತ್ತೆ, ಡಿಲೀಟ್ ಆಪ್ಷನ್ ಬರುತ್ತೆ, ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಇದು ಆಂಡೋ ಸಿಂಬಲ್, ಆಂಡೋ ಸಿಂಬಲ್ ಅಂತಂದರೆ ಬ್ಯಾಕಿಗೆ ಬರೋದು, ಇದು ಪ್ಲಸ್ ಐಕಾನು. ನೀವು ಎಷ್ಟು ಜೂಮ್ ಮಾಡ್ಕೋಬೇಕು ಎಡಿಟ್ ಮಾಡೋ ಟೈಮ್ನಾಗೆ, ಎಷ್ಟು ಜೂಮ್ ಮಾಡಿಕೊಂಡು ಕೆಲವೊಂದು ಸಣ್ಣ ಸಣ್ಣಕ್ಕೆ ಎಡಿಟ್ ಮಾಡ್ತಾಯಿರ್ತೀವಿ ಅಲ್ಲಿ ಜೂಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಝೂಮ್ ಆಪ್ಷನ್ ಬೇಕು ಅಂದರೆ ಆನ್ ಮಾಡ್ಕೊಳ್ಳೋದು, ಆಮೇಲೆ ಆಫ್ ಮಾಡೋದು. ಸೊ ಇದು ಮೇಲೆ ಪಕ್ಕದಲ್ಲಿರೋದು ಬಾರ್ಸ್, ಬಾರ್ಡರ್ಸ್ ಇವು, ಈ ಬಾರ್ಡ್ಸು ನೀವು ಎಲ್ಲೆಲ್ಲಿ ಯಾವ ಶೇಪ್ ಇಟ್ಕೊಂಡು ಎಡಿಟ್ ಮಾಡ್ಕೊಬೇಕು ಅಂತ. ಸೊ ನಿಮ್ಮೊಂದು ಕಂಫರ್ಟಬಲಿಗೆ ಇದು ಯೂಸ್ ಮಾಡ್ಕೋಬೇಕು. ಈ ಪಕ್ಕದಗಡೆ ಲೇಯರ್ ಇರ್ತವೆ, ಲೇಯರ್ ಒಂದೆರಡು ಲೇಯರ್ ಹಾಕೊಂಡ್ರೆ ಗೊತ್ತದೆ, ಲೇಯರ್ ಒಂದು ಏನು ಹಾಕೊಳ್ತೀನಿ ಈಗ. ಸೊ ಇದು ಲೇಯರ್ ಹಾಕೊಳ್ಳೋದು ನಿಮಗೆ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಎಲ್ಲ. ಸೊ ಈಗ ಈಗ ಕೆಳಗಡೆ ನೋಡ್ತಾರೆ ಮೈ ಪ್ರಾಜೆಕ್ಟ್ಸು, ನೀವು ಏನೋ ಪ್ರಾಜೆಕ್ಟ್ಸ್ನ ಸೇವ್ ಮಾಡಿದ್ರೆ ಇಲ್ಲಿರುತ್ತೆ. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಯು ಬಿ ಟು ಕಿಚ್ಚ ಬ್ಯಾನರ್ ಈ ರೀತಿ ಒಂದಿಷ್ಟು ಎಡಿಟ್ನ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಅಲ್ಲಿ ಪ್ರಾಜೆಕ್ಟ್ಸ್ನ ತೋರಿಸ್ತಾ ಇದೆ. ಹಾಂ, ಅದ್ರ ಪಕ್ಕ ಅಲ್ಲಿ ಡಿಫಾಲ್ಟ್ ಇರುತ್ತೆ. ಸೊ ಇದು ಡಿಫಾಲ್ಟ್, ಡಿಫಾಲ್ಟ್ ಓಪನ್ ಮಾಡ್ಕೊಂಡು ಡಿಫಾಲ್ಟ್ ಇದು ಪಕ್ಕದಲ್ಲಿ ಹಂಗೆ ಒಂದು ಸುಮಾರಷ್ಟು ಫೋಟೋಸ್ಗಳಿದಾವೆ. ಸೊ ಈಗ ಈ ರೀತಿ ಇರುತ್ತೆ, ನೀವು ಏನಾದರೂ ಒಂದು ಟೆಕ್ಸ್ಟ್ ಹಾಕಬೇಕು ಅಂತ ಟೆಕ್ಸ್ಟ್ ಹಾಕಬೇಕಪ್ಪ ಅಂದ್ರೆ ಇಲ್ಲಿ ಎಸ್ ಎಂ ಎಲ್ ಕಾಣ್ತೀವಿ ನೋಡಿ, ಎಸ್ ಎಂ ಎಲ್ ಕ್ಲಿಕ್ ಕೊಟ್ಟರೆ ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಸುಮಾರು ಆಪ್ಷನ್ ಇರುತ್ತೆ, ಇಲ್ಲಿ ಟೆಕ್ಸ್ಟಿಂಗ್ ಕೊಟ್ಕೊಂಡು ಇದನ್ನು ಏನು ಬೇಕಾದ್ರೆ ಇಟ್ಕೋಬೋದು. ಎಕ್ಸಾಂಪಲ್ಲು UMB ಅಂತ ಹಾಕೊಳ್ತೀನಿ. ಸೊ UMB ಅಂತ ಅಂದ್ಕೊಂಡೆ, ಎಷ್ಟು ಸೈಜ್ ಬೇಕು ಅಷ್ಟು ನೋಡಿ ಇಟ್ಕೊಂಡೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ಟೆಕ್ಸ್ಟ್ನ ಎಡಿಟ್ ಮಾಡೋಕ್ಕೆ ಒಂದಿಷ್ಟು ಸುಮಾರಷ್ಟು ಆಪ್ಷನ್ ಓಪನ್ ಆಗ್ತವೆ, ಹಿಂಗೆ ಕ್ಲಿಕ್ ಕೊಟ್ಕೊಂಡ್ರೆ ಓಪನ್ ಆಗುತ್ತೆ ಆಯಿತಾ ಅಂದ್ಬಿಟ್ರೆ ಡೈರೆಕ್ಟ್ ಹಿಂಗೆ ಬರುತ್ತೆ ಹೊಸ ಕ್ರಿಯೇಟ್ ಮಾಡೋಕ್ಕೆ. ಕ್ಲಿಕ್ ಕೊಟ್ಕೊಂಡ ತಕ್ಷಣ ಇರ್ತೀನಿ ನೋಡ್ರಿ ಬರುತ್ತೆ, ಇದ್ರಲ್ಲಿ ನೋಡ್ತಾ ಇರ್ಬೋದು ಸ್ಟೈಲ್ಸ್ ನೋಡ್ತಾ ಇರ್ಬೋದು, ಸ್ಟೈಲ್ಸು ನೀವು ಬ್ರೌಸ್ ಮಾಡ್ಕೊಂಡು ಹಾಕ್ಕೋಬೋದು, ಸ್ಟೈಲ್ಸ್ನ ಈ ಸ್ಟೈಲ್ನ ಸೇವ್ ಮಾಡ್ಕೋಬೋದು, ಬ್ರೌಸ್ ಕೂಡ ಮಾಡ್ಕೋಬೋದು, ಇದೇನು ಅವಶ್ಯಕತೆ ಇಲ್ಲ. ಇದು ಪಕ್ಕದಲ್ಲಿ ಎಡಿಟ್ ಇದು ನೋಡಿ, ಇದನ್ನ ಎಡಿಟ್ ಕ್ಲಿಕ್ ಕೊಟ್ಟರೆ ಎಡಿಟ್ ಆಗುತ್ತೆ. ಡಿಲೀಟ್ ಆಪ್ಷನ್ನು ಮತ್ತು ಕಾಪಿ ಮತ್ತು ಫ್ರಂಟು ಬ್ಯಾಕು ಹಿಂದೆ ಮುಂದೆ ಹೋಗಿದ್ದು ಅಂದರೆ ಒಂದು ಲೇಯರ್ ಮೇಲೆ ಒಂದು ಲೇಯರ್ ಬಂದಿರುತ್ತಲ್ಲ ಅದನ್ನ ಮೇಲೆ ಕೆಳಗೆ ಮಾಡೋದಕ್ಕೋಸ್ಕರ, ಮತ್ತು ಪೊಸಿಷನ್ ಯಾವ ಪೊಸಿಷನಲ್ಲಿ ಇರಬೇಕು ಅಂತ, ಸೈಡಿಗೆ ಸರಿಸೋದು, ಇದ್ಲ ಕೆಳಗೆ ಸರಿಸೋದು, ಮೇಲೆ ಸರಿಸೋದು, ಆ ರೀತಿ. ಸೊ ಇಲ್ಲಿ ಮತ್ತು ರಿಲೇಟಿವ್ ಪೊಸಿಷನ್ ಅಂತಂದರೆ ಮಿಡ್ಲ್ ಬರೋದು, ಸೆಂಟ್ರ್ ಬರೋದು, ಸೈಡಿಗೆ ಹೋಗೋದು, ಈ ರೀತಿ ಒಂದು ಆಪ್ಷನ್ ಇದು. ಸೊ ಆಮೇಲೆ ಸೈಜು, ಟೆಕ್ಸ್ಟ್ ಸೈಜು, ಸೊ ಇವೆಲ್ಲ ಆಫ್ಕೋರ್ಸ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಪ್ಯಾಡಿಂಗು, ಕಲರು, ಮತ್ತು ಟೆಕ್ಸ್ಚರು, ಟೆಕ್ಸ್ಚರ್ ಅಂತಂದರೆ ಈಗ ಇದ್ರ ಈ ಫೋಟೋಕ್ಕೊಂದು ಫೋಟೋ ಹಾಕೊಳ್ಳೋದು ಅಂತಂದರೆ ಅದೊಂದು ಫೋಟೋ ಹಾಕೊಳ್ತೀನಿ ನೋಡಿರಿ ಈಗ. ಸೊ ಈ ಫೋಟೋ ಹಾಕೊಂಡೆ, ಆ ಫೋಟೋ ಕಾಣ್ತಿದೆಯಲ್ಲ ಸಣ್ಣ ಕಾಣ್ತಾ ಇದೆ, ಸೊ ಆ ರೀತಿ ಮಾಡ್ಕೊಳ್ಳೋದು. ಸೊ ಅದೇನು ಬೇಡ, ಈಗ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋದೆ. ಈಗ ಫಾಂಟು, ಅದೇ ಥರ ಸುಮಾರಷ್ಟು ಆಪ್ಷನ್ ಇದಾವೆ ಇದರಲ್ಲಿ. ಈಗ ಸ್ಪೆಷಲಾಗಿ ನೀವು ಫಾಂಟ್ಸ್ ಒಂದು ಹಾಕೊಳ್ಳೋದು ತೋರಿಸ್ತೀನಿ. ಇಲ್ಲಿ ಫಾಂಟ್ಸ್ ಅಂತ ಸೇಬಲ್ ನೋಡಿ, ಫಾಂಟ್ಸ್ ಮೇಲೆ ಕ್ಲಿಕ್ ಕೊಟ್ಕೊಂಡು ಇಲ್ಲಿ ನಾರ್ಮಲಾಗಿ ಫಾಂಟ್ಸು ಇಲ್ಲೇ ಇರ್ತವೆ. ನಿಮ್ಮೊಂದು ಈ ಅಪ್ಲಿಕೇಶನ್ ಡಿಫಾಲ್ಟಾಗಿ ಬರೋದು ಮೈ ಫಾಂಟ್ಸ್ ಅಂತಂದರೆ ನೀವು ಆ್ಯಡ್ ಮಾಡ್ಕೊಂಡಿರೋದು. ಸೊ ಆ್ಯಡ್ ಮಾಡೋದು ಹೆಂಗೆ ಅಂತಲೂ ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ಪ್ಲಸ್ ಹಾಕಿ ನೋಡಿ,
ಇದನ್ನು ಕ್ಲಿಕ್ ಕೊಟ್ಕೊಂಬಿಟ್ಟು ನೀವು ಒಂದು ಫಾಂಟ್ಸನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನೋಡಿ, ಕನ್ನಡದ್ದು ಮತ್ತು ಇಂಗ್ಲೀಷ್ದು ಎರಡರದ್ದು ಫಾಂಟ್ಸ್ ಕೊಟ್ಟಿದ್ದೀನಿ. ಸೊ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಒಂದೆಷ್ಟು ಹೆಚ್ಚು ಕಡಿಮೆ ಒಂದು 300-400 ಫಾಂಟ್ಸ್ ಅದಾವೆ. ಇಲ್ಲಾಂಥದ್ದವಲ್ಲ ತೋರಿಸಿ ತಡ್ರಿ, ಇಲ್ಲಿ ಕಾಣ್ತಾಯಿದೆಯಲ್ಲ ಇಷ್ಟೆಲ್ಲ ಫಾಂಟ್ಸ್ಗಳು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ, ಫ್ರೀ ಆಗಿದೆ. ಸೊ ಈ ಫಾಂಟ್ ಆ್ಯಡ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಾ ಇಲ್ಲ. ಟೆಕ್ಸ್ಟ್ ಸಿಂಬಲ್ ಕಾಣ್ತಿದೆ ನೋಡಿ, ಅದನ್ನು ಕ್ಲಿಕ್ ಕೊಟ್ಕೊಂಡು ಅದು ಫಾಂಟ್ ಅಲ್ಲಿದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ್ಯಡ್ ಸೆಲೆಕ್ಟೆಡ್ ಅಂತ ಕೊಟ್ಟರೆ ಆಗುತ್ತೆ. ಇಲ್ಲ ಡೈರೆಕ್ಟಾಗಿ ಫೋಲ್ಡ್ರ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಫೋಲ್ಡ್ರ್ ಸಿಂಬಲ್ಲು ಸಿಂಬಲ್ ಇದೆ ನೋಡಿ, ಅದನ್ನು ಕ್ಲಿಕ್ ಕೊಟ್ಕೊಂಡ್ರೆ ಸೆಲೆಕ್ಟ್ ನಾವು ಮಾಡ್ಕೋಬೋದು. ಸೊ ಫಾಂಟಿನ ವಿಷಯ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಯಾವುದೊಂದು ಫಾಂಟ್ನ ಹಾಕೊಳ್ತೀನಿ. ರೀಸೆಂಟಾಗಿ ಒಂದು ಫಾಂಟ್ ಯೂಸ್ ಮಾಡಿದ್ದೆ ಮೊನ್ನೆ. ಸೊ ಈ ಫಾಂಟ್ನ ಹಿಂಗೆ ಇಟ್ಕೊಳ್ತೀನಿ. ಸೊ ಇದು ಕಲರ್ ಚೇಂಜ್ ಮಾಡ್ಕೊಂತ ಅಂದ್ರೆ ಗೊತ್ತಾಯ್ತಾ ಕಲರ್ ಚೇಂಜು. ಹಾಂ, ಈಗ ಎ ಸಿಂಬಲ್ ಮುಗಿತು. ಇಲ್ಲಿ ಪಕ್ಕದಲ್ಲಿ ಇರೋದೇನಪ್ಪ ಅಂತಾರೆ, ಇದೊಂದು ಮೊದಲಿಗೆ ಈ ಮೊದಲು ಪ್ರಾಜೆಕ್ಟ್ ಎಲ್ಲ ಇದೆಲ್ಲ, ಫಸ್ಟ್ ಒಂದು ಫಸ್ಟ್ ಪೇಜ್ ಇದು ಡಿಫಾಲ್ಟ್ ಎಲ್ಲ ತಗೊಳ್ಳೋದಕ್ಕೆ ಫಸ್ಟ್ ಒಂದು. ಅದ್ರ ಪಕ್ಕ ಇರೋದು ಎ ಟೆಕ್ಸ್ಟ್ ಹಾಕೊಳ್ಳೋದು. ಅದ್ರ ಪಕ್ಕ ಇರೋದು ನೀವು ಏನಾದರೂ ಲೇಯರ್ಸ್ನ ಹಾಕೊಳ್ಳೋದು, ಮೇಲ್ಗಡೆ ಲೇಯರ್ಸ್ ಹಾಕಬೇಕಪ್ಪ ಅಂತಂದರೆ ಹಾಕ್ಕೋಬೋದು. ಎಕ್ಸಾಂಪಲಿಗೆ ಒಂದು ಫೋಟೋ ಅದ್ರ ಮೇಲೆ ಹಾಕೊಳ್ಬೇಕಪ್ಪ ಅಂತಂದರೆ ಒಂದು ಫೋಟೋ ಹಾಕ್ಬೇಕಂದ್ರೆ ಇನ್ ಫೋಟೋ ಕೊಡ್ತೀನಿ, ಇನ್ ಫೋಟೋ ಕೊಟ್ಟು ಒಂದು ಫೋಟೋ ಹಾಕೊಳ್ತೀನಿ. ಸೊ ಕಾಣ್ತಾಯಿದೆ ಫೋಟೋ ಬಂತು. ಇದು ನಿಮ್ಮ ಕೆಳಗಡೆ ಹೋಗ್ಬೇಕಪ್ಪ, ಈ ಯು ಎಮ್ ಬಿ ಅನ್ನೋದು ಇದ್ರ ಮೇಲೆ ಫೋಟೋ ಮೇಲೆ ಬರಬೇಕಪ್ಪ ಅಂತಂದರೆ ಇಲ್ಲಿ ಟು ಬ್ಯಾಕ್ ಅಂತ ಕೊಟ್ಟರೆ ಕೆಳಗಡೆ ಹೋಯ್ತು. ಕಾಣ್ತಿದೆಯಾ? ಸೊ ಇದೇ ಥರ ನೀವು ಸೈಜ್ ಈ ರೀತಿ ಮಾಡ್ಕೋಬೋದು. ಸೊ ಇದಿಷ್ಟು ಲೇಯರ್ಸಿನ ಕತೆ ಆಯಿತು. ಇದೇ ಥರ ಲೇಯರ್ಸ್ನಲ್ಲಿ ನಿಮಗೆ ಡ್ರಾ ಮಾಡ್ಕೋಬೋದು, ಅಂದರೆ ಡ್ರಾ ಬಣ್ಣ ಹೊಡೆದಂಗೆ ಬಣ್ಣ ಹೊಡಿಬೋದು, ಶೇಪ್ಸ್ ಹಾಕೋಬೋದು, ಶೇಪ್ಸ್ ಈ ರೀತಿ ಶೇಪ್ಸ್ಗಳು ಹಾಕೋಬೋದು. ಹಾಕೊಳ್ಳೋಣ ನಾನೀಗ. ಅದೇ ಥರ ಮೊನ್ನೆ ಬ್ರಿಜರ್ ಬ್ರಿಜರ್ ಅಂತಂದ್ರೆ ಇದನ್ನು ಕಟ್ ಮಾಡೋದು ಹೆಂಗೆಂಗೋ ಇದೆ, ಇದೇನು ಅಷ್ಟು ಅವಶ್ಯಕತೆ ಇಲ್ಲ. ಮತ್ತು ಯಾರು ಏನೋ ಒಂದು ಲೇಯರ್ ಹಾಕಿ ಏನೋ ಒಂದು ತಮಿಳ್ನ ಮಾಡೋದು ತಮಿಳ್ ಮಾಡ್ತಾ ಇರ್ತಾರಲ್ಲ ಅವಾಗ ಯೂಸ್ ಮಾಡ್ಕೋಬೋದು. ಸೊ ಈ ಲೇಯರ್ ಸಿಮ್ ಗೊತ್ತಾಯ್ತಾ ಇಷ್ಟು ಫೀಚರ್ಸು ಲೇಯರ್ಸಲ್ಲಿ ಸಿಗುತ್ತೆ ನಿಮಗೆ. ಅದು ಪಕ್ಕದ ಕಡೆ ಇನ್ನೊಂದು ಲೇಯರ್ ಬರುತ್ತೆ ನೋಡಿ, ಅಂತಂದ್ರೆ ಲೇಯರ್ ಸಿಂಬಲೇ ಇದೆ, ಅದಕ್ಕೇನು ಅಂತಾರೆ ಗೊತ್ತಿಲ್ಲ, ಬಟ್ ಅದೇನು ಅಂತ ಅಂದ್ರೆ ಗೊತ್ತು. ಎಕ್ಸಾಂಪಲ್ ಕ್ಲಿಕ್ ಕೊಟ್ಕೊಳ್ತೀನಿ, ಈ ಫೋಟೋ ಡಿಲೀಟ್ ಮಾಡ್ಕೊಳ್ತೀನಿ ಅಂತ ರೀ. ಫಸ್ಟ್ ಡಿಲೀಟ್ ಮಾಡ್ಕೊಂಡೆ. ಈಗ ಯು ಎಮ್ ಬಿ ಇದೆ ನೋಡಿ, ಇದು ಟ್ರಾನ್ಸ್ಪರೆಂಟ್ ಆಗಬೇಕು. ಇಲ್ಲ ಟ್ರಾನ್ಸ್ಪರೆಂಟ್ ಕೊಟ್ಟರೆ ಹಿಂದೆ ಬ್ಯಾಕ್ಗ್ರೌಂಡ್ ಇರೋದೆಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಇದು ಬ್ಯಾಕ್ಗ್ರೌಂಡಿಂದು ಓದ್ತಾಯ್ತಾ ಬ್ಯಾಕ್ಗ್ರೌಂಡು, ಬ್ಯಾಕ್ಗ್ರೌಂಡ್ ಏನೇ ಮಾಡ್ಕೊಬೇಕು ಅಂದರೆ ಬ್ಯಾಕ್ಗ್ರೌಂಡು. ಇಲ್ಲಿ ಕಲರ್ ಇದೆಯಲ್ಲ, ಕಲರ್ ಕ್ಲಿಕ್ ಕೊಟ್ಕೊಂಡು ನೀವು ಎಕ್ಸಾಂಪಲ್ ಯಾವುದೋ ರೆಡ್ ಕಲರ್ ಹಾಕೊಂಡ್ರೆ ರೆಡ್ ಕಲರ್ ಆಗುತ್ತೆ, ಬ್ಲೂ ಕಲರ್ ಹಾಕೊಂಡು ಬ್ಲೂ ಕಲರ್ ಆಗುತ್ತೆ. ಸೊ ಗೊತ್ತಾಯ್ತಾ ಟ್ರಾನ್ಸ್ಪರೆಂಟ್ ಅಂದರೆ ಟ್ರಾನ್ಸ್ಪರೆಂಟ್ ಮಾಡ್ಕೋಬೋದು. ಸೊ ಈಗ ಇಮೇಜು ಇಮೇಜ್ ಸೈಜು ಇಮೇಜ್ ಸೈಜು ಕೂಡ ಇಲ್ಲೇ ಎಡಿಟ್ ಮಾಡ್ಕೋಬೋದು. ಆಮೇಲೆ ಕ್ರಾಪ್ ಸಿಂಬಲ್ಲು ಇದೆ, ಇಲ್ಲಿ ಇಮೇಜ್ ಅಂತ ಇದೆ ನೋಡಿ. ಇಮೇಜು ನೀವು ಇದರಲ್ಲಿ ಇರೋದು ಯೂಸ್ ಮಾಡ್ಕೋಬೋದು, ಇಲ್ಲಪ್ಪ ನಾವು ಮೊಬೈಲ್ನಿಂದ ಹಾಕೊಳ್ತೀರ ಅಂತಂದರೆ ಮೊಬೈಲ್ನಾಗ ಇರೋದು ಹಾಕೊಳ್ತೀರ ಅಂತ ಸೇವ್ ಡೌನ್ಲೋಡ್ ಮಾಡ್ಕೊಂಡ್ರೆ ಹಾಕೊಂತೀರ ಅಂತ ಇಲ್ಲಿ ಫ್ರಮ್ ಗ್ಯಾಲರಿ ಮತ್ತು ಕ್ಯಾಮ್ರಾ ಇದೆ. ಸೊ ಇದಿಷ್ಟು ಗೊತ್ತಾಯ್ತಾ. ಇನ್ನು ಲಾಸ್ಟ್ ಒಂದು ಸಿಂಬಲ್ ಇದೆ ನೋಡಿ, ಇದೇನಪ್ಪ ಅಂತಂದ್ರೆ ನಿಮ್ಮೊಂದು ಫೋಟೋನ ವಿಂಟೇಜ್ ಮಾಡೋದಾಯಿತು, ರೊಟೇಟ್ ಮಾಡೋದಾಯಿತು. ಈಗ ರೊಟೇಟ್ ಮಾಡೋದಾಯಿತು, ವಿಂಟೇಜ್ ಆಯಿತು. ವಿಂಟೇಜ್ ಮಾಡೋಕ್ಕಂದ್ರೆ ವಿಂಟೇಜ್ ಈ ರೀತಿ. ಸೊ ವಿಂಟೇಜ್ ಇವೆಲ್ಲ ಫೀಚರ್ಸ್ನ ನೋಡಿರ್ತೀರ ಅಂದ್ಕೊಳ್ತೀನಿ. ಅದರ ಬ್ರೈಟ್ನೆಸ್ಸು ಇನ್ನಿಷ್ಟು ಅಡ್ಜಸ್ಟ್ ಮಾಡ್ಕೋಬೋದು, ನಿಮ್ಮೊಂದು ಇದರ ಪಿಕ್ಸೆಲ್ ಇದು ಫೋಟೋನ ಅಡ್ಜಸ್ಟ್ ಮಾಡ್ಕೋಬೋದು. ಗೊತ್ತಾಯ್ತಾ? ಹ್ಞೂ, ಲಾಸ್ಟಿಗೆ ಹೇಳ್ತೀನಿ ಅಂದಲ್ಲ, ಲೇಯರ್ಸು ಲೇಯರ್ಸ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ನೋಡ್ತಾ ಇರೋದು ಇಲ್ಲಿ ಒಂದು ಲೇಯರ್ಸ್ ಇದೆ, ಇದ್ರ ಮೇಲೆ ಮತ್ತೊಂದು ಲೇಯರ್ಸ್ನ ಹಾಕೊಳ್ತೀನಿ. ಹ್ಞೂ, ಸೊ ಲೇಯರ್ಸ್ನ ಹಾಕೊಂಡೆ. ಸೊ ಈಗ ಎಕ್ಸಾಂಪಲು ಈ ಒಂದು ಸುದೀಪ್ ಫೋಟೋ ಇದೆಯಲ್ಲ, ಇದನ್ನು ನೀವು ಫುಲ್ ಕ್ಲಿಯರ್ ಮಾಡೋಕ್ಕಪ್ಪ. ಈ ಗ್ರೀನ್ ಇದು ಯೆಲ್ಲೋ ಕಲರ್ ಇದೆಯಲ್ಲ, ಅದನ್ನ ಕ್ಲಿಯರ್ ಮಾಡೋಕ್ಕಪ್ಪ ಅಂತಂದರೆ ಇಲ್ಲೇ ಲೇಯರ್ಸ್ ಮೇಲೆ ಫೋಟೋ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಇಲ್ಲಿ ಎರೇಜ್ ಅಂತ ಎರೇಜ್ ಕಲರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಕೊಟ್ಕೊಳ್ಳಿ. ಅದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಗೆ ಒಂದು ಪೆನ್ಸಿಲ್ ಐಕನ್ ಇರುತ್ತೆ ನೋಡಿ, ಒಂದು ಇಂಗೇಷನ್ ಥರ ಇರುತ್ತೆ ಪೆನ್ಸಿಲ್, ಅದನ್ನ ಕ್ಲಿಕ್ ಕೊಟ್ಕೊಂಬಿಟ್ಟು ಇಲ್ಲಿ ಹಿಂಗೆ ಡ್ರ್ಯಾಗ್ ಮಾಡೋಕೆ ಬರುತ್ತೆ ಒಂದು ಸಿಂಪಲ್ ಹಿಂಗೆ ಡ್ರ್ಯಾಗ್ ಮಾಡಿಬಿಟ್ಟು ಯಾವ ಕಲರ್ ಬೇಕು ಆ ಕಲರಿಗೆ ಇಟ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ರಿಮೂವ್ ಆಯಿತು. ಸೊ ಈ ರೀತಿ ಎಡಿಟ್ ಮಾಡ್ಕೋಬೋದು. ಸೊ ಇದನ್ನು ಯು ಎಮ್ ಬಿ ಬದಲು ಸುದೀಪ್ ಅಂತ ಹಾಕೊಳ್ತೀನಿ. ಸುದೀಪ್ ಬೇಡ, ಕಿಚ್ಚ ಅಂತ ಹಾಕೊಳ್ಳೋಣ. ಸೊ ಕಿಚ್ಚ ಅಂತ ಹಾಕೊಂಡ್ವಿ, ಹಾಕೊಂಡೆ. ಸೊ ಈಗ ಸೊ ನೋಡ್ತಾ ಇದ್ದೀರಾ ಯಾವ ರೀತಿ ಎಡಿಟ್ ಆಯಿತು. ಸೊ ಸಿಂಪಲಾಗಿ ಒಂದು ಲುಕ್ ಕೊಡೋಂಥ ಒಂದು ಫೋಟೋನ ಎಡಿಟ್ ಮಾಡಿದೆ. ಸೊ ಈ ರೀತಿ ನೀವು ಫಿಕ್ಸಲ್ ಆ್ಯಪಲ್ಲಿ ಎಡಿಟ್ ಮಾಡ್ಕೋಬೋದು. ಸೊ ಇದು ಕೆಳಗಡೆ ನೀವು ಅಡ್ಜಸ್ಟ್ ನೋಡ್ತಾ ಇರ್ಬೋದು, ಅಷ್ಟು ಸ್ಮೂತ್ ಆಗಿಲ್ಲ. ಸೊ ಒಂದು ಸ್ಮೂತ್ನ ಎಡಿಟ್ ಮಾಡ್ಕೋಬೋದು, ಕೆರೆಜ್ ಕಲರಿಗೆ ಹೋಗ್ಬಿಟ್ಟು ಇಲ್ಲಿ ಟಾಲರೆನ್ಸು ಸ್ಮೂತ್ ಎಡಿಟ್ ಮಾಡ್ಕೋಬೋದು. ಸ್ಮೂತ್ ಎಡಿನ ಈ ರೀತಿ ಮಾಡ್ಕೋಬೋದು. ಇಲ್ಲಿ ಟಾಲರೆನ್ಸ್ ಅಂತ ಇದೆ, ಟಾಲರೆನ್ಸ್ ಇನ್ ಥರ ಹಿಂಗೆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಎಡಿಟಿಂಗ್ ಅಂತಂದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಅದು ಇದು ಅದು ಬ್ರೈಟ್ನೆಸ್ ಕಡಿಮೆ ಮಾಡೋದು, ಈ ರೀತಿ ಎಡಿಟ್ ಮಾಡೋದನ್ನೇ ಎಡಿಟಿಂಗ್ ಅನ್ನೋದು ಅಂತ. ಅದರಿಂದನೇ ಎಲ್ಲ ಇದು ಆಗೋದು. ಏನೋ ಒಂದು ಎಡಿಟ್ ಮಾಡ್ಬೇಕಪ್ಪ ಅಂತ ಒಂದು ಕಡೆ ಬ್ರೈಟ್ನೆಸ್ ಕಡಿಮೆ ಮಾಡ್ಕೋತೆ, ಒಂದು ಕಡೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋತೆ, ಅಡ್ಜಸ್ಟ್ಮೆಂಟ್ ಮೇಲೆ ನಿಂತಿರೋದು ಎಡಿಟಿಂಗು. ಸೊ ಇದಿಷ್ಟು ಪಿಕ್ಸೆಲ್ ಆ್ಯಪ್ನಲ್ಲಿ ಎಡಿಟ್ ಮಾಡೋದು, ಯೂಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸೊ ಸೇವ್ ಮಾಡೋಕ್ಕಪ್ಪ ಅಂತಂದ್ರೆ ಇಲ್ಲಿ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಲೇಯರ್ಸಿಂದ ಹೇಳಲ್ಲ, ಸೊ ಲೇಯರ್ಸ್ ಮೇಲೆ ಕ್ಲಿಕ್ ಕೊಟ್ಕೊಂಡ ತಕ್ಷಣ ಇಲ್ಲಿ ಕಾಣ್ತಿದ್ಯಾ ಲೇಯರ್ಸ್ ಇಲ್ಲೇ ಬಂದು ಆ್ಯಡ್ ಆಗಿರುತ್ತೆ. ಸೊ ಇನ್ನು ಲಾಕ್ ಮಾಡ್ಕೋಪ್ಪ ಅಂತ ಲಾಕ್ ಮಾಡ್ಕೋಬೋದು. ಇಲ್ಲೇ ಲಾಕ್ ಮಾಡ್ಕೊಂಡ್ರೆ ಇಲ್ಲಿ ಏನು ಮುಟ್ಟರು ಏನು ವರ್ಕ್ ಆಗೋಲ್ಲ. ಗೊತ್ತಾಯ್ತಾ? ಈಗ ಏನು ಲಾಕ್ ಮಾಡ್ಕೊಂಡಿರ್ತೀನಿ, ಕಿಚ್ಚ ಅನ್ನೋದಿಲ್ಲ,
ಲಾಕ್ ಓಪನ್ ಆಗಲ್ಲ. ಸೊ ಅದಕ್ಕೆ ಇದನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡೆ ಅಂತಂದರೆ ಇದನ್ನ ಬಿಟ್ಟರು ಡೆಲ್ಲಿ ಡ್ರ್ಯಾಗ್ ಮಾಡೋಕ್ಕಾಗಲ್ಲ, ಎರಡು ಇಡೋಕ್ಕಾಗಲ್ಲ. ಸೊ ಇದಿಷ್ಟು ಇಲ್ಲೇ ಎಡಿಟ್ ಮಾಡ್ಕೋಬೋದು ನೀವು, ಇಲ್ಲ ನೀವು ಕಾಪಿ ಮಾಡ್ಕೋಬೋದು, ಡಬಲ್ ಮಾಡ್ಕೋಬೋದು, ಎರಡು ಈ ರೀತಿ. ಸೊ ಗೊತ್ತಾಯ್ತಾ, ಈ ರೀತಿ ಎಡಿಟ್ ಮಾಡ್ಕೋಬೋದು. ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇದರಲ್ಲೇ ಸುಮಾರಷ್ಟು ಫೀಚರ್ಸ್ ಅದು, ಕಲರ್ಸ್ ಅದಾವೆ, ಮತ್ತು ಅಲ್ಲೆಲ್ಲ ಲೇಯರ್ಸಲ್ಲಿ ಏನು ಸಿಂಬಲ್ ಇದ್ವಲ್ಲ ಅವೆಲ್ಲವೂ ಇಲ್ಲೇ ಇದೆ, ಶಾರ್ಟ್ಕಟ್ ಆಗಿ ಇಲ್ಲೇ ಇದ್ದಾವೆ. ಸೊ ಡಿಲೀಟ್ ಮಾಡೋದು ಇಲ್ಲೇ ಇದೆ. ಸೊ ಟ್ರೈ, ನೀವು ಇನ್ನು ಕಾಣ್ಬಾರ್ದಪ್ಪ, ಕೆಲವೊಂದು ಎಡಿಟ್ ಮಾಡ್ತಾ ಇರ್ತೀರ ಅದಕ್ಕೆ ಹಿಂದ್ಗಡೆ ಏನೋ ಎಡಿಟ್ ಮಾಡ್ತಾ ಇರ್ತೀರ. ಸೊ ಅನ್ಕೊಳ್ಳಂಗೆ ಅದು ಕಾಣ್ಬಾರ್ದಪ್ಪ ಅಂತಂದರೆ ಇಲ್ಲಿ ನೀವು ಶೋ ಮತ್ತು ಹೈಡು ಮಾಡ್ಕೋಬೋದು. ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ ಯಾವ ರೀತಿ ಪಿಕ್ಸೆಲ್ ಆ್ಯಪ್ನ ಯೂಸ್ ಮಾಡ್ಕೊಳೋದು ಅಂತ. ತುಂಬ ಈಸಿ ಇದೆ ಪಿಕ್ಸೆಲ್ ಆ್ಯಪ್ ಎಡಿಟ್ ಮಾಡೋದು. ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ಸುಮಾರಷ್ಟು ಕೆಲವೊಂದಿಷ್ಟು ಮೂವಿ ಪೋಸ್ಟರ್ಗಳನ್ನ ಎಡಿಟ್ ಮಾಡ್ಕೊಂಡು ಹಾಕಿದ್ದಾರೆ. ಸೊ ಎಕ್ಸಾಂಪಲ್ಸ್ ಅದಾವೆ, ಕೆಲವೊಂದಿಷ್ಟು ನೀವು ಕೇಳಿರ್ತೀರ ಮೊಬೈಲಲ್ಲಿ ಎಡಿಟ್ ಮಾಡೋದು ಅಂತ. ಸೊ ಅಷ್ಟು ಕ್ವಾಲಿಟಿ ಕೊಡುತ್ತೆ ಸಿಸ್ಟಮಲ್ಲಿ ಅಂದರೆ. ಸ್ವಲ್ಪ ಜಾಸ್ತಿ ಅದಕ್ಕೆ ವರ್ಕೌಟ್ ಮಾಡಬೇಕು ಅಂತಂದರೆ ಕಲಿಬೇಕು ಎಡಿಟಿಂಗು. ಇದರಲ್ಲಿ ಹಂಗಲ್ಲ, ಒಂದು ಸಲ ನೋಡ್ಕೊಂಡ್ರೆ ಸಾಕು, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸಿಸ್ಟಮಲ್ಲಿ ಹಂಗಲ್ಲ, ಸುಮಾರು 100,000 ಗಟ್ಟಲೆ ಫೀಚರ್ಸ್ ಇರ್ತವೆ. ಇದು ಡೈರೆಕ್ಟಾಗಿ ಎಲ್ಲ ಫೀಚರ್ಸ್ನ ಕೊಡ್ತಾರೆ ಮೊಬೈಲಲ್ಲಿ. ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಅಂದರೆ ಆ ರೀತಿ ಒಂದು ಫೀಚರ್ಸ್ನ ಕೊಡ್ತಾಯಿದ್ದಾರೆ. ಸೊ ನಾನು ಹೆಚ್ಚು ಕಮ್ಮಿ 3-4 ವರ್ಷದಿಂದ ಎಡಿಟ್ ಮಾಡ್ತಿದ್ದೀನಿ ಪಿಕ್ಸೆಲ್ ಆ್ಯಪಲ್ಲಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಪಿಕ್ಸೆಲ್ ಆ್ಯಪಲ್ಲಿ ಎಡಿಟ್ ಮಾಡೋದು ತುಂಬಾ ಈಸಿ. ಸೊ ಇದ್ರ ಪಿಕ್ಸೆಲ್ ಆ್ಯಪಲ್ಲಿ ಎಡಿಟ್ ಮಾಡೋದಕ್ಕೆ ಪಿಕ್ಸೆಲ್ ಆ್ಯಪ್ನಲ್ಲಿ ಒಂದೊಂದು ಎಡಿಟ್ ಮಾಡೋದನ್ನ ನಿಮ್ಗೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಪ್ಲೇಲಿಸ್ಟ್ ಮಾಡ್ಕೊಳ್ತೀನಿ ಯೂಟ್ಯೂಬಲ್ಲಿ ಇರುತ್ತೆ, ನನ್ನ ಚಾನಲ್ ಓಪನ್ ಮಾಡ್ಕೊಂಡ್ರೆ ಪ್ಲೇಲಿಸ್ಟಲ್ಲಿ ಇದು ಪಿಕ್ಸೆಲ್ ಆ್ಯಪ್ನಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿ ಹಾಕಿರ್ತೀನಿ. ಅಲ್ಲಿ ಪಿಕ್ಸೆಲ್ ಆ್ಯಪ್ ಬಗ್ಗೆ ಎಲ್ಲ ವಿಡಿಯೋ ಎಡಿಟಿಂಗು ಮಾಡಿರ್ತೀನಿ. ಸೊ ನೋಡ್ಕೊಂಬಿಟ್ಟು ನೀವು ಕಲ್ಕರಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ಮುಗಿಸ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ, ಹೆಲ್ಪ್ಫುಲ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ.